ಸ್ನೇಹಿತರೆ, ಇಂದು ಭಾರತ ಹಾಗೂ ಸೌತ್ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯದ ಎರಡನೇ ದಿನದಾಟವನ್ನು ಆಡಲಾಯಿತು ಹಾಗೂ ಎರಡನೇ ದಿನವೇ ಟೀಂ ಇಂಡಿಯಾ ಈ ಪಂದ್ಯವನ್ನು ಗೆದ್ದು ಇತಿಹಾಸ ನಿರ್ಮಿಸಿತು ಹಾಗೂ ಈ ಪಂದ್ಯವನ್ನು ಸೋತ ನಂತರ ಕೋಪಗೊಂಡ ಸೌತ್ ಆಫ್ರಿಕಾ ತಂಡದ ನಾಯಕ ಡಿ ಎಲ್ಗರ್ ಅವರು ಟೀಂ ಇಂಡಿಯಾ ಮೇಲೆ ಹಲವು ಶಾಕಿಂಗ್ ಹೇಳಿಕೆಗಳನ್ನು ನೀಡಿದ್ದಾರೆ. ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನೀವು ಕೂಡ ಟೀಂ ಇಂಡಿಯಾದ ಗೆಲುವಿನಿಂದ ಸಂತೋಷವಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಹಾಗೂ ಈ ಪಂದ್ಯದ ಹೀರೋ ಯಾರು ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಕೆಪ್ಟೌನ್ನ ಮೈದಾನದಲ್ಲಿ ಭಾರತೀಯ ಬೌಲರ್ಗಳು ಅಬ್ಬರಿಸಿದರು. ಹೌದು ಸ್ನೇಹಿತರೆ, ಮೊದಲ ಇನ್ನಿಂಗ್ಸ್ನಲ್ಲಿ ಸಿರಾಜ್ ಅವರು 6 ವಿಕೆಟ್ ಪಡೆದರೆ ಎರಡನೇ ಇನ್ನಿಂಗ್ಸ್ನಲ್ಲಿ ಬುಮ್ರಾ ಅವರ ಬಿರುಗಾಳಿ ಬಂದಿತು. ಹೌದು ಸ್ನೇಹಿತರೆ, ಎರಡನೇ ಇನ್ನಿಂಗ್ಸ್ನಲ್ಲಿ ಅಪಾಯಕಾರಿಯಾದ ಬೌಲಿಂಗ್ ಮಾಡಿದ ಜಸ್ಪ್ರೀತ್ ಬುಮ್ರಾ ಅವರು ಒಟ್ಟು 5 ವಿಕೆಟ್ ಅನ್ನು ಪಡೆದರು ಹಾಗೂ ಎರಡನೇ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಆಡಿದ ಸೌತ್ ಆಫ್ರಿಕಾ ತಂಡ 176 ರನ್ ಬಾರಿಸಿ ಆಲ್ ಔಟ್ ಆಯಿತು ಮತ್ತು ಸೌತ್ ಆಫ್ರಿಕಾ ತಂಡದ ಕಡೆಯಿಂದ ಎಡನ್ ಮಾರ್ಕ್ರಮ್ ಅವರು 106 ರನ್ಗಳ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡಿದರು. ಇದರೊಂದಿಗೆ ಸೌತ್ ಆಫ್ರಿಕಾ ತಂಡ ಭಾರತ ತಂಡದ ವಿರುದ್ಧ ಎರಡನೇ ಇನ್ನಿಂಗ್ಸ್ನಲ್ಲಿ 78 ರನ್ಗಳ ಲೀಡ್ ತೆಗೆದುಕೊಂಡಿತು. ನಂತರ ಈ ಗುರಿಯನ್ನು ಬೆನ್ನಟ್ಟಲು ಭಾರತ ತಂಡದ ಕಡೆಯಿಂದ ಓಪನಿಂಗ್ ಮಾಡಿದ ರೋಹಿತ್ ಶರ್ಮಾ ಹಾಗೂ ಯಶಸ್ವಿ ಜೈಸ್ವಾಲ್ ಅವರು ಟೀಂ ಇಂಡಿಯಾಗೆ ಅದ್ಭುತವಾದ ಆರಂಭವನ್ನು ನೀಡಿದರು ಹಾಗೂ ಅದರಲ್ಲೂ ಮುಖ್ಯವಾಗಿ ಯಶಸ್ವಿ ಜೈಸ್ವಾಲ್ ಅವರು ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ಆಡುತ್ತಿದ್ದರು. ಇದರೊಂದಿಗೆ ಭಾರತ ತಂಡ 79 ರನ್ಗಳ ಗುರಿಯನ್ನು ಬಹಳ ಸುಲಭವಾಗಿ ಬೆನ್ನಟ್ಟುವ ಮೂಲಕ ಪಂದ್ಯವನ್ನು 7 ವಿಕೆಟ್ ನಿಂದ ಗೆದ್ದುಕೊಂಡಿತು ಹಾಗೂ ಪಂದ್ಯವನ್ನು ಸೋತ ನಂತರ ಕೋಪಗೊಂಡ ಸೌತ್ ಆಫ್ರಿಕಾ ತಂಡದ ನಾಯಕ ಡೀನ್ ಎಲ್ಗರ್ ಅವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ನಲ್ಲಿ ಮಾತನಾಡುವ ಮೂಲಕ ಇವತ್ತಿನ ಸೋಲಿನಿಂದ ನಾನು ಬಹಳ ನಿರಾಶೆಗೊಂಡಿದ್ದೇನೆ, ಏಕೆಂದರೆ ಇದು ನನ್ನ ಕೊನೆಯ ಇಂಟರ್ನ್ಯಾಷನಲ್ ಪಂದ್ಯವಾಗಿತ್ತು. ಆದರೆ ಟೀಂ ಇಂಡಿಯಾ ಕೂಡ ಈ ಪಂದ್ಯವನ್ನು ಗೆಲ್ಲಲು ಬಹಳ ಡಿಸರ್ವಿಂಗ್ ಆಗಿತ್ತು, ಏಕೆಂದರೆ ಅವರು ಬಹಳ ಕಷ್ಟಪಟ್ಟು ಆಡಿದರು ಮತ್ತು ಮೊದಲ ಟೆಸ್ಟ್ ಪಂದ್ಯವನ್ನು ಸೋತ ನಂತರ ಟೀಂ ಇಂಡಿಯಾ ಅದ್ಭುತವಾದ ಕಮ್ಬ್ಯಾಕ್ ಮಾಡುತ್ತದೆ ಎಂದು ನಮಗೆಲ್ಲರಿಗೂ ಗೊತ್ತಿತ್ತು ಹಾಗೂ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುವ ನಮ್ಮ ನಿರ್ಧಾರ ಕೂಡ ಬಹಳ ತಪ್ಪಾಗಿತ್ತು, ಏಕೆಂದರೆ ಮೊದಲ ಇನ್ನಿಂಗ್ಸ್ನಲ್ಲಿ ಮೊಹಮ್ಮದ್ ಸಿರಾಜ್ ಅವರ ಅಪಾಯಕಾರಿಯಾದ ಬೌಲಿಂಗ್ ನಮಗೆ ಬ್ಯಾಕ್ ಫುಟ್ಗೆ ಹಾಕಿತು ಮತ್ತು ಸಿರಾಜ್ ಅವರ ಬೌಲಿಂಗ್ಗೆ ಬ್ಯಾಟಿಂಗ್ ಆಡುವುದು ಬಹಳ ಕಷ್ಟವಾಗಿತ್ತು ಹಾಗೂ ಭಾರತ ತಂಡದ ಬೌಲಿಂಗ್ ಅನ್ನು ಬಿಟ್ಟರೆ ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ನಮಗೆ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿತ್ತು, ಏಕೆಂದರೆ ಅವರು ಆರಂಭದಲ್ಲೇ ಬ್ಯಾಟಿಂಗ್ನ ಮುಖಾಂತರ ಅಟ್ಯಾಕ್ ಮಾಡಿ ನಮ್ಮ ತಂಡದ ಬೌಲರ್ಗಳ ಮೇಲೆ ಪ್ರೆಷರ್ ಅನ್ನು ಉಂಟು ಮಾಡಿದರು. ಇದಲ್ಲದೆ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಕೂಡ ಅದ್ಭುತವಾಗಿತ್ತು ಹಾಗೂ ಮೊದಲ ಇನ್ನಿಂಗ್ಸ್ನಲ್ಲಿ ನಮಗೆ ಮೊಹಮ್ಮದ್ ಸಿರಾಜ್ ಅವರು ತೊಂದರೆ ನೀಡಿದರೆ ಎರಡನೇ ಇನ್ನಿಂಗ್ಸ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಪಂದ್ಯದ ದಿಕ್ಕನ್ನೇ ಬದಲಾಯಿಸಿದರು ಮತ್ತು ಭಾರತ ತಂಡದಲ್ಲಿ ಜಸ್ಪ್ರೀತ್ ಬುಮ್ರಾ, ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾನಂತಹ ಅನುಭವಿ ಮತ್ತು ದಿಗ್ಗಜ ಆಟಗಾರರು ಇದ್ದರೆ ಯಾವುದೇ ತಂಡ ಅವರ ವಿರುದ್ಧ ಪಂದ್ಯವನ್ನು ಗೆಲ್ಲುವುದು ಅಷ್ಟು ಸುಲಭವಲ್ಲ ಎಂದು ಹೇಳಿದರು. ಸ್ನೇಹಿತರೆ, ಡಿ ಎಲ್ಗರ್ ಅವರ ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮೂಲಕ ತಿಳಿಸಿ.